ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 8 ವರ್ಷಗಳಿಂದ ಈ ಒಂದು ಶಿವರಾತ್ರಿಯ ಜಾಗರಣೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬಹಳಷ್ಟು ಜನಗಳು ಇಲ್ಲಿ ಸೇರ್ತಾರೆ ಅಹೋರಾತ್ರಿ ಜಾಗರಣೆ ಕಾರ್ಯಕ್ರಮ ಬಹಳ ಅದ್ಭುತವಾಗಿರುತ್ತೆ ಈ ಬಾರಿ ವಿಶೇಷ ಏನು ಅಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಈಗ ಒಂದು 9 ಗಂಟೆಗೆ ಬರ್ತಾ ಇದ್ದಾರೆ ಅದೇ ರೀತಿ ನಾಳೆ ನಮ್ಮ ವಿನಯ್ ಗುರುಜಿ ಅವರು ಬರ್ತಾ ಇದ್ದಾರೆ ಸುಮಾರು ನಮ್ಮ ಕ್ಷೇತ್ರದಲ್ಲಿ 1000 ಜನ ಸಾಧಕರಿಗೆ ಸನ್ಮಾನದ ಕಾರ್ಯಕ್ರಮ ಇದೆ ಅದರ ಜೊತೆಯಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಕಿಚ್ಚ ಸುದೀಪ್ ಅವರು ಸಹ ಇವತ್ತು ಬರ್ತಾ ಇದ್ದಾರೆ ಆ ರೀತಿ ಎಲ್ಲಾ ಕಾರ್ಯಕ್ರಮಗಳು ಬಹಳ ಅದ್ಭುತವಾಗಿರತಕ್ಕಂತ ಕಾರ್ಯಕ್ರಮಗಳು ಬಹುಶಃ ಈ ಕಾರ್ಯಕ್ರಮಗಳು ಇಡೀ ನಮ್ಮ ಭಾರತದಾದ್ಯಂತ ಯಾವ ಯಾವ ರಾಜ್ಯಗಳಲ್ಲಿ ಯಶಸ್ವಿ ಕಾರ್ಯಕ್ರಮಗಳು ನಡೆದಿದೆ ಅವರನ್ನೆಲ್ಲ ಇಲ್ಲಿ ಒಂದು ಕಡೆ ಸೇರಿಸುವಂತ ಕಾರ್ಯಕ್ರಮ ಈ ಬಾರಿ ಮಾಡಿದ್ದೇವೆ ಒಂದು ವಿಶೇಷವಾಗಿರುವಂತ ಒಂದು ಜಾಗರಣೆ ಕಾರ್ಯಕ್ರಮ ಒಂದು ಶಿವರಾತ್ರಿ ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಒಳ್ಳೆಯ ಕಾರ್ಯಕ್ರಮ ಇವತ್ತು ನಮ್ಮ ಎಲ್ಲ ಮತದಾರ ದೇವರುಗಳು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಲ್ಲ ನನ್ನ ಮತದಾರ ದೇವರುಗಳ ಆಶೀರ್ವಾದ ಅವರು ಕೊಟ್ಟಿರ್ತಕ್ಕಂಥ ಒಂದು ಭಿಕ್ಷೆ ಈ ನನ್ನ ಶಾಸಕ ಸ್ಥಾನ ಅದನ್ನು ನಾನು ಮಾಡ್ತಾ ಇದ್ದೇನೆ ಅವರ ಋಣದಲ್ಲಿ ನಾನಿದ್ದೇನೆ ಆ ಋಣ ತೀರಿಸುವಂತ ಕೆಲಸ ನಾನು ಮಾಡ್ತೇನೆ ಸುಮಾರು ಇವತ್ತು ನಮ್ಮ ಲೆಕ್ಕದಲ್ಲಿ ಒಂದು ಬೆಳಗ್ಗೆವರೆಗೂ ಒಂದು 2 ಲಕ್ಷ ಜನ ಫ್ಲೋಟಿಂಗ್ ಇರುತ್ತೆ ಅಂದ್ರೆ ಒಂದು 50-60 ಸಾವಿರ ಇಲ್ಲಿ ಇರ್ತಾರೆ ಬರೋದು ಹೋಗೋದು ಇದೆಲ್ಲ ಸೇರಿ ಫ್ಲೋಟಿಂಗ್ ಒಂದು 2 ಲಕ್ಷ ದಾಟತ್ತೆ ಸೇಫ್ಟಿ ನಾವು ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ದೇವೆ ನಿಮ್ಮ ಜಾಗ್ರತೆ ನೀವು ವಹಿಸ್ಕೊಳ್ಬೇಕು ಮಾಸ್ಕ್ ಧರಿಸಿ ನಮ್ಮ ಚೇರ್ಗಳನ್ನ ನಾವು ಹಾಕಿರೋದು ಡಿಸ್ಟೆನ್ಸ್ ಮೇಂಟೈನ್ ಮಾಡಾಕಿದ್ದೀವಿ ಆದರೆ ಇಲ್ಲಿ ಬರೋಂಥವ್ರು ಕುಟುಂಬಗಳು ಅವರವರೇ ಜರುಗಿಸ್ಕೊಳ್ಳೋಂಥದ್ದು ಮಾಡ್ತಾ ಇದ್ದಾರೆ ಈಗಾಗಲೇ ಭಾಳಷ್ಟು ಜನ ಕೇಳಿದ್ದೀವಿ ಸರಿ ಮಾಡ್ಕೊಳ್ಳೋಕೆ ಖಂಡಿತವಾಗ್ಲೂ ಇವಾಗ ನಾವು ಎವರಿ 20-30 ಮಿನಿಟ್ಸ್ಗೆ ನಾವು ಎಲ್ರಿಗೂ ಸಹ ಸೂಚನೆ ಕೊಡ್ತಾ ಇದ್ದೀವಿ ಅಂತರ ಕಾಪಾಡ್ಕೊಳ್ಳಿ ಮಾಸ್ಕ್ ಧರಿಸಿ ಅಂತ ಎಲ್ರಿಗೂ ನನ್ನ ಮೊಮ್ಮಗಳು ಅವಳೇ ಆಡತಕ್ಕಂಥ ಹಾಡೋದು ಅವಳೇ ಸಹ ಆ ಒಂದು ಕಾರ್ಯಕ್ರಮದಲ್ಲಿ ಅಭಿನಯಿಸಿದ್ದಾಳೆ ಅವಳೀಗಾಗಲೇ ಅವಳಿಗೀಗ 11 ವರ್ಷ ಬಹಳ ಚೆನ್ನಾಗಿ ಮಾಡಿದ್ದಾಳೆ